ಈಶ್ವರ ಮಾಡೋದೆಲ್ಲ ಅವಾಂತರ. ನಾಚ್ಕೋಬೇಡ, ಸರಿಯಾಗಿ ಮುಖ ನೋಡು. ಅದೇನು ತಲೆ ಮೇಲೆ ಏನೋ ದಬ್ಬಾಕೊಂಡಿದ್ದೀರಾ? ರೇಡಿಯೋ ಜಾಫಿ ಆಗ್ಬೇಕು ಅನ್ನೋದೇ ಅವಳ ಆಸೆ, ಅದಕ್ಕೆ ಯಾವಾಗ್ಲೂ ಹೆಡ್ಫೋನ್ ತಲೆ ಮೇಲೆ ಹಾಕೊಂಡು ತಿರುಗ್ತಾ ಇರ್ತಾಳೆ. ಇದು ನನಗೆ ಗೊತ್ತಿತ್ತು, ಸುಮ್ನೆ ತಮಾಷೆ ಗಂದೆ. ನಾನು ಎಫ್ ಎಂ ರೇಡಿಯೋ ಒಂದಕ್ಕೆ ಪಾರ್ಟ್ನರ್ ಆಗಿದ್ದೀನಿ. ವೇದ ಅವ್ರ ಫೋಟೋ ನೋಡಿದೆ, ಇಷ್ಟ ಆಯ್ತು, ಡೈರೆಕ್ಟ್ ಆಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಒಂದು ನಿಮಿಷ ಅಮ್ಮ ಮಾತಾಡಬೇಕು. ಆಡಳಿತ ಪಕ್ಷದಲ್ಲಿ ಪಕ್ಷೇತರ ಯಾಕೆ ಅರ್ಥ ಆಗ್ಲಿಲ್ವಾ? ಅವರಿಬ್ಬರ ಮಧ್ಯೆ ನಾವ್ಯಾಕೆ ಪಕ್ಕದಲ್ಲ ಕುತ್ಕೊಂಡೆ? ಬೇಜಾರಿಲ್ಲ ತಾನೆ? ಬೇಜಾರಿಲ್ಲ. ಶನಿ ಬಂದು ಒಕ್ಕರ್ಸ್ಕೊಂಡಿದೆ ಅನ್ಕೊಂಡೆ. ಹಿರಿಯಕರು ಇನ್ನು ಯಾಕೆ ಬಂದಿಲ್ಲ ಅಂತ ಬಂದು ಒಕ್ಕರ್ಸ್ಕೊಂಡ್ಬಿಟ್ರ? ಹೌದಪ್ಪ, ಸುರೇಶ್ ಅಂತ ಎಫ್ ಎಂ ರೇಡಿಯೋ ಸಂಬಂಧಪಟ್ಟವ್ರು ಬಂದಾರೆ. ನಮ್ಮವ್ರ ನಂಟಸ್ತನನ್ನು ಕುದುರಿದೆ, ತಾವಿನ್ನು ಹೊರಡಬಹುದು. ನಾ ಬರ್ಬಾರ್ದೇನ್ರಿ? ಮದ್ವೆ ದಿನ ಬಾ, ಹೊಟ್ಟೆ ತುಂಬ ತಿನ್ನು, ತಾಮ್ರ ತಗೊಂಡು ಹೋಗು. ಸುಬ್ಬು ಯಾಕೋ ಅಳ್ತಿದ್ಯಾ? ಯಾಕೋ ಎದರ್ ಮದ್ವೆ ಫಿಕ್ಸ್ ಆಗೈತಿ ಅಷ್ಟೇ ತಾನೆ. ಅಮ್ಮ, ಬೃಹತ್ ಬೆಂಗಳೂರು ಮಹಾನಗರ ಬಾಲಿಕೆ, ಯಾಕೋ ನಳಿಸ್ತಾ ಇದೆಯಾ? ರೀ, ವೇದ ನೋಡಕ್ ಯಾರೋ ಗಂಡ್ ಬಂದಿದ್ದಂತೆ, ಅವಳು ಮದ್ವೆ ಫಿಕ್ಸ್ ಆಗಿದೆಯಂತೆ. ಗುಂಡಣ್ಣ ಹತ್ರ ಹೋಗಿ ಹುಡುಗಿ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟಿದಾನೆ, ಆದ್ರೆ ಅವ್ರ ವಿಷಯ ಮುಚ್ಚಿಟ್ಟಿದ್ದಾರೆ. ಅದಕ್ಕೆ ಕಣೋ ಬಂದ್ ಹುಡುಗರೆಲ್ಲ ಬಿಟ್ಟು ಹೋಗ್ತಾ ಇರೋದು. ಆ ಹುಡುಗ ಬೇಡ ಅದ್ ನಂಗಂತೂ ತುಂಬಾ ಖುಷಿ ಆಗ್ತಿದೆ. ವೇದ ಅವರು ಚಂದಿಲ್ಲ ಅಂತ ಸುರೇಶ್ ಫೋನ್ ಮಾಡಿ ಹೇಳಿದಂತೆ. ತಮ್ಮ, ಈ ಸುದ್ದಿ ನನಗೆ ಪ್ಲಸ್ ಪಾಯಿಂಟ್ ಮಾಡ್ಕೋಬೇಕು. ಹೆಂಗ ಈಗ ಸುರೇಶ್ ಏನ್ ಹೇಳ್ಯಾನ ವೇದ ಚಂದಿಲ್ಲ ಅಂತ? ಹೌದಿಲ್ಲ, ಹೌದು. ಹಿಂಗ ಸುರೇಶ ಸಿಕ್ಕದ್ದ ಅವಾಗ ವೇದನ್ನ ಮದುವೆ ಆಗುವಂತ ಬಲವಂತ ಮಾಡ್ರಿ. ಏ ಹೇಳದ್ ಲಕ್ಷ ಕೊಟ್ಟು ಕೇಳು. ಆ ಸುರೇಶ ವೇದಾಗ ಸಿಕ್ಕಾಬಟ್ಟೆ ಬೈದ, ಅವ ಬೈದದ್ದನ್ನ ಹೋಗಿ ನೀನು ವೇದಾಗ ಬೈ. ಹಂಗ್ ಮಾಡಿದ್ರೆ ಅಯ್ಯ ಕಂಡ್ ಕಂಡ್ರಲ್ಲ ಹುಡುಗಿಯರಿಗೆ ಚಂದ ಇಲ್ಲ ಅಂದ್ರೆ ಸುಮ್ನೆ ಇರ್ತಾರನು? ಮಂಕೆ ಆಗ್ಬಿಡ್ತಾರ, ಬಹಳ ಬೇಸರ ಮಾಡ್ಕೊಂತಾರ. ಆಮೇಲೆ ಏನಕತ್ತೆ? ಲಾಸ್ಟ್ ನಿಂಗೆ ಕೊಟ್ ಲಗ್ನ ಮಾಡ್ತಾರ? ಸುರೇಶ್ಗೂ ನಿನ್ಗೂ ಏನು ಸಂಬಂಧ? ಸಿಕ್ಕಿದ್ರೆ ಏನಂದ್ರು ನನ್ನ ಮದ್ವೆ ಆಗ್ತಾರಂತ. ಬಾಳ ಚಂದ ಅದಾರ, ಅವ್ರ ಮದ್ವೆ ಅವ್ರು ನಿಮ್ಮನ್ನ ಕಂಡಸ್ ಕಾಣಕತ್ತಾರ ಅಂದೆ. ಅದಕ್ಕೇನಂದ್ರು ಅದೊಂದು ಹುಡುಗಿನ ಅದೊಂದು ಮುಖನ ಅದ್ರ ಮುಖ ಹೆಂಗೆ ಎತ್ಕೋತಾನ ಅಂದ. ಹೇಗಿದೆ ಅಂದ? ಸುಬ್ಬು ಸುಮ್ನಿರು ಆಂಟಿ, ಹೇಳಿ ಬಿಡಿ ಹೇಳು. ಮುಖ ಲಾರಿ ಹತ್ತಿಸ್ಕೊಂಡ್ರ ಆಮಿ ಮುಖ ತರ ಇದಂದ. ಒಂದೊಂದೆ ವರ್ಣನೆ ಮಾಡ್ಬೇಕಾಗಿಲ್ಲ, ಒಟ್ಟಾರೆ ಏನ್ ಹೇಳ್ದಂತ ಹೇಳೋ. ಅವ್ರನ್ನ ಕಾಡ್ ಪಾಪ ಅಂದ. ನೀನೇನು ಯೋಚನೆ ಮಾಡ್ಬೇಡ, ಯಾರು ನಿನ್ ಮದ್ವೆ ಆಗಿಲ್ಲ ಅಂದ್ರೆ ನಮ್ ಸುಬ್ಬು ನಿನ್ ಮದ್ವೆ ಆಗ್ತಾನೆ. ನನ್ಗೆ ರಾಜರ ಕೆಟ್ಟಿಲ್ಲ. ಯಾಕೋ ಸುಬ್ಬ ಗುರ್ತಿಗಿಲ್ವಾ? ನೀವ ಎಲ್ಲಿಗೂ ಇದ್ರಿ? ಬ್ಯೂಟಿ ಪಾರ್ಲರ್ ಹೋಗಿ ಹೇರ್ ಸ್ಟೈಲ್ ಮಾಡ್ಸ್ಕೊಂಡ್ ಬಂದೆ. ತಲೆ ಮೇಲೆ ಹೆಡ್ಫೋನ್ ಇಲ್ಲ ಅಂದ್ರೆ ತಲೆ ನಿಲ್ಲಂಗಿಲ್ಲ ಅನ್ನತ್ತಿದ್ರಿ. ಈಗ ಬುಜಿನ್ ಮೇಲೆ ತಲೆ ಹೆಂಗೆ ಇದಲ್ಲ. ಈಗ ತಾನೇ ಟ್ಯಾಬ್ಲೆಟ್ ತಗೊಂಡೆ, ಬಾರ ಸುಮ್ನೆ. ಹಲೋ 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 ಹಲೋ, ನೀವು ಲಾಯರ್ ಗುಂಡನ್ನ ಮನೆ ಹುಡುಗಿ ಅಲ್ವಾ? ಸುರೇಶ್ ಅವರು, ಏನು ಮನ್ಸು ಬದಲಾಯ್ತಾ? ಏದವ್ರನ್ನ ಇನ್ನೊಂದ್ಸಲ ನೋಡೋಣ ಅನಿಸ್ತು. ಸೆಕೆಂಡ್ ಒಪಿನಿಯನ್. ಅಮ್ಮ, ನಿನ್ ರಾಜ್ಕುಮಾರ ಬಂದಿದ್ದಾನೆ. ನನಗೆ ಈ ವೇದ ಅಲ್ಲ, ರಸ್ತೆಯಲ್ಲಿ ನೋಡಿದ್ನಲ್ಲ ಆ ವೇದ ಬೇಕು. ಬಂದ್ಬಿಟ್ರಿ, ನಿನ್ನೆ ನಿನ್ ಜೊತೆ ಒಬ್ಳು ಹುಡುಗಿ ಇದ್ಲಲ್ಲ, ಅವಳನ್ನ ನೋಡೋಣ ಅಂತ ಬಂದೆ. ಅವರ ಬೇರೆ ಇವರ ಬೇರೆ. ಏನ್ ಹೇಳ್ತಾ ಇದೀಯ? ಕರೆ ಅಲ್ರಿ ಗುಂಡನವ್ರ, ಅವ್ರ ನಾವ ಇವ್ರ ವೇದ. ಆಕೆ ನೋಡೋದು ಚೂರ್ ತರನೆ ಇದ್ರು. ಅವ್ರ ಹೊಸ ಕಂಪ್ಯೂಟರ್, ಇವ್ರ ಹಳೆ ಟೈಪ್ ರೈಟರ್. ವೇದ ನಾದ ಅಂತ ಇಬ್ರಿಲ್ಲ, ಇರೋದು ಇವಳು ಒಬ್ಳೆ. ನನ್ಗಿರೋದ್ ಒಬ್ಳೆ ತಂಗಿ. ನಮ್ ಕಂಡ್ ನಮಗ್ ಮೋಸ ಮಾಡುತ್ತೇನ್ರಿ. ಸುಬ್ಬು ಹೇಳ್ತಿರೋದು ಕರೆಕ್ಟ್, ನನ್ನ ಸ್ವಲ್ಪ ಮೋಸ ಮಾಡಕ್ಕಾಗಲ್ಲ. ಪಡಬಲ್ಕಾಯ್, ವೇದ ಬೇರೆ ನಾದ ಬೇರೆ ಅಂತ ಯಾಕೆ ಮದುವೆ ತಪ್ಪಿಸ್ತೆ? ಗುಂಡಣ್ಣವ್ರ, ನನ್ನ ಜೀವನದ ಆಸೆ ಒಂದೇ,